ಮಾಡ್ತಾರೆ ಬಂದ್ರೆ ಬಹಳ ಇಷ್ಟ. ಸಮಗ್ರ ಕೃಷಿ ಅಂದ್ರೆ ಏನು? ಪಾರಂಪರಿಕ ಕೃಷಿ ಎಲ್ಲ ಮಾಡ್ತಾರೆ. ಸ್ವಲ್ಪ ವೈಜ್ಞಾನಿಕ ಇಟ್ಕೊಳ್ತೀವಿ. ಟೊಮೆಟೊ ಏನಂದ್ರೆ ಮೊದಲಿಗೆಲ್ಲ ಅಂದ್ರೆ ಭೂಮಿಯಲ್ಲಿ ಹೆಚ್ಚಿಗೆ ಸಾವಯವ ಅಂಶ ಇರ್ತಾ ಇತ್ತು, ಕೊಟ್ಟಿಗೆ ಗೊಬ್ಬರ ಎಲ್ಲ ಆಗ್ತಾ ಇದೆ. ಈಗೇನಾಗಿದೆ? ಕೊಟ್ಟಿಗೆ ಗೊಬ್ಬರಗಳೆಲ್ಲ ಯಾವುದು ಎಲ್ಲ ಆಗಿದೆ. ಜನ ಮಾತ್ರ ಏನ್ ಹೇಳ್ತಾರೆ, ನನಗೆ ಜಾಸ್ತಿ ಇಳುವರಿ ಬರ್ಬೇಕು ಬರ್ಬೇಕು. ಎಲ್ಲಿಂದ ಬರುತ್ತೆ? ಮಣ್ಣಲ್ಲಿ ತಾಕತ್ ಇಲ್ಲ ಅಂತ ಹೇಳಿದ್ರೆ ಎಲ್ಲಿಂದ ಬರುತ್ತೆ? ಮೊದಲಿಗೆ ತಾಕತ್ ಮಾಡ್ಬೇಕಂದ್ರೆ ಸಾವಯವ ಪದಾರ್ಥ ಬೀಳ್ಬೇಕು. ಕೊಟ್ಟಿಗೆ ಗೊಬ್ಬರ ಆಗ್ಬೋದು, ಕಳಿತ ಗೊಬ್ಬರ ಆಗಿರ್ಬೋದು, ಇಲ್ಲ ಯಾವ್ದಾದ್ರೂ ಫಸ್ಟ್ ಪದಾರ್ಥ ಮಣ್ಣಲ್ಲಿ ಬೀಳ್ಬೇಕು. ಸಾವಯವ ಅಂಶ ಜಾಸ್ತಿ ಆದಾಗ ಆಟೋಮೆಟಿಕ್ ಆಗಿ ಎರೆಹುಳನೂ ಜಾಸ್ತಿ ಆಗುತ್ತೆ, ಸೂಕ್ಷ್ಮಾಣು ಜೀವಗಳು ಜಾಸ್ತಿ ಆಗುತ್ತೆ. ಅದು ಒಂದು ಕಡೆ ಆಗಿದೆ. ಅದಾದ ಮೇಲೆ ಬೆಳೆ ಪದ್ಧತಿಗಳನ್ನ ನಾವು ಮಾರ್ಪಾಡು ಮಾಡ್ಬೇಕಂದ್ರೆ ಏಕದಳ ಬೆಳೆ ಆದ್ಮೇಲೆ ದ್ವಿದಳ ಧಾನ್ಯಕ್ಕೆ ಹೋಗ್ಬೇಕು ಅಥವಾ ಮಿಶ್ರ ಬೆಳೆಗಳಾಗುತ್ತೆ. ಇದು ಬೆಳೆಗಳಲ್ಲಿ. ಮತ್ತು ಸಮಗ್ರ ಕೃಷಿ ಅಂತ ಹೇಳಿದಾಗ ಇಲ್ಲಿ ದೊಡ್ಡದ್ರಲ್ಲಿ ಮಾಡೋದಕ್ಕಾಗಲ್ಲ. ಆದಷ್ಟು ಸಣ್ಣ ಜಮೀನಿದ್ರೆ ಒಂದು ಸಣ್ಣ ಕುಟುಂಬ ಅಂದ್ಕೊಂಡ್ರೆ ನಾಲ್ಕೈದು ಜನ ಇರ್ತಾರೆ, ಅವ್ರಿಗೆ ವರ್ಷ ಪೂರ್ತಿ ಯಾವ ರೀತಿ ಅವ್ರ ಸುಸ್ಥಿ ಇರುತ್ತೆ ಅವ್ರ ಜೀವನ ಕಾಪಾಡ್ಕೋಬೋದು ಅನ್ನೋದು ಮಾಡ್ಬೋದು. ಸೊ ಇಲ್ಲಿ ಏನು ಮಾಡಿದ್ರು, ಇಲ್ಲೊಂದು ಎಕ್ಟೇರ್ ಇದೆ, 1.5 ಎಕರೆ. ಅದನ್ನು 5 ಭಾಗ 20-20 ಗುಂಟೆ ಮಾಡಿದ್ವಿ. 20-20 ಗುಂಟೆ ಯಾಕೆ ಮಾಡಿದ್ವಿ ಅಂತ ಹೇಳಿದ್ರೆ 20 ಗುಂಟೆಯಲ್ಲಿ ರಾಗಿ ಬೆಳೆದ್ರೆ ತನ್ನ ಮನೆಗಾಗಿ ಅಷ್ಟು ಬೆಳ್ಕೋಬೋದು. ಯಾಕೆಂದರೆ ICMR ರೆಕಮೆಂಡೇಶನ್ ಅಂತ ನಾವು, ಇದು ವೈಜ್ಞಾನಿಕ ಒಂದು ಕಡೆ, ಒಂದು ದಿವಸಕ್ಕೆ ಒಬ್ಬ ಮನುಷ್ಯ 400-700 ಗ್ರಾಮ್ ಕಾರ್ಬೋಹೈಡ್ರೇಟ್ ತಿನ್ಬೇಕಂತೀವಿ, 70 ಗ್ರಾಮ್ ದ್ವಿದಳ ಧಾನ್ಯ ಅಥವಾ ಪ್ರೋಟೀನ್ ತಿನ್ಬೇಕಂತೀವಿ, 200 ಗ್ರಾಮ್ ಎಣ್ಣೆ ಕಾಳು ತಿನ್ನಬೇಕು ಅಂತ ಹೇಳ್ತೀವಿ. ಅದೇ ರೀತಿ 150 ಗ್ರಾಮ್ ಸೊಪ್ಪು, ಯಾಕೆಂದರೆ ಐರನ್ ನಮಗೆಲ್ಲ ಸೇರಬೇಕಲ್ಲ, ಸೊಪ್ಪು 150 ಗ್ರಾಮ್ ತಿನ್ನಬೇಕಾಗುತ್ತೆ, 70 ಗ್ರಾಮ್ ಹಸಿರು ಕಾಳು ಇಂಥವು ತಿನ್ನಬೇಕು, ಒಂದು ಫ್ರೂಟ್ ತಿನ್ನಬೇಕು. ಸೊ ಇವೆಲ್ಲ ತಿಂದಾಗ ಏನಾಗುತ್ತೆ ಅಂದರೆ ನಮಗೂ ಬ್ಯಾಲೆನ್ಸ್ ಡಯಟ್ ಸೇರುತ್ತೆ. ಇದೇ ರೀತಿ ಅನಿಮಲ್ಗೂ ಬೇಕು, ಯಾವುದಾದ್ರೂ ನಾವು ಪ್ರಾಣಿ ಸಾಕ್ತೀವಿ ಅಂದರೆ ಅದಕ್ಕೂ ಕೂಡ ಬ್ಯಾಲೆನ್ಸ್ ಆಗಿ ಕೊಡಬೇಕು. ಇವಾಗ ಉದಾಹರಣೆಗೆ ಸಮಗ್ರ ಕೃಷಿ ಅಂತ ಬಂದಾಗ ಬರೀ ಬೆಳೆ ಅಲ್ಲ, ಅಷ್ಟೇ ಅಲ್ಲ, ಬೆಳೆ ಜೊತೆಗೆ ಮೋಸ್ಟ್ ಅಂಡ್ ಶೀಟ್ ಅನಿಮಲ್ ಇರಬೇಕು. ಅಟ್ಲೀಸ್ಟ್ 2 ಆಕಳು ಇರಬೇಕು, ಇಲ್ಲ 2 ಎತ್ತು ಇರಬೇಕು, ಇಲ್ಲ ಎಮ್ಮೆ ಆದರೂ ಇಟ್ಕೋಬೇಕು. ಅದು ಯಾತಕ್ಕೆ ಇಡಬೇಕು? ಅದು ಇಟ್ಟರೆ ಇಲ್ಲ ನಾವು ಬೆಳೆ ಏನು ಬೆಳಿತೀವಿ ಅದರಲ್ಲಿ ಬಂದಿರತಕ್ಕಂಥ ವೇಸ್ಟ್ ಬೈ ಪ್ರಾಡಕ್ಟ್ ಅದಕ್ಕೆ ನಾವು ಮೂಲ ಪ್ರಾಡಕ್ಟ್ ಆಗಿ ಉಪಯೋಗ ಮಾಡ್ತೀವಿ ಒಂದು ಕಡೆ. ಅದರಿಂದ ಬಂದಿದ್ದ ಸಗಣಿನ ನಾವು ಡೈರೆಕ್ಟಾಗಿ ಆರ್ಗ್ಯಾನಿಕ್ ಆದರೂ ಯೂಸ್ ಮಾಡ್ಕೋಬೋದು, ಇಲ್ಲ ಬಯೋಗ್ಯಾಸ್ಗಾದರೂ ಯೂಸ್ ಮಾಡ್ತೀವಿ, ಇಲ್ಲಾಂದರೆ ಕಳೆಯ ಗೊಬ್ಬರಕ್ಕೆ ಒಂದು ಮೆಟೀರಿಯಲ್ ಆಗಿ ಯೂಸ್ ಮಾಡ್ಕೋಬೋದು. ಯಾಕೆಂದರೆ ಎಲ್ಲ ಇಲ್ಲೆಲ್ಲ ಸಿಗುತ್ತೆ, ನಮಗೆ ಕಳೆ ತೆಗೆದಾಗ ಕಳೆ ಸಿಗುತ್ತೆ, ವೇಸ್ಟ್ ಮೆಟೀರಿಯಲ್ ಸಿಗುತ್ತೆ, ಅದನ್ನ ಒಂದು ಕಡೆ ಆಗಿ ಹಾಕಿ ಬಿಟ್ಟರೆ ಕಳೆಯೋದಿಲ್ಲ. ಅದಕ್ಕೂ ಒಂದು ಸೋರ್ಸ್ ಬೇಕಲ್ವಾ? ಸಗಣಿ ಅಥವಾ ಗಂಜಲ ಅದ್ರ ಮೇಲೆ ಹಾಕಿದರೆ ಮೈಕ್ರೋಬ್ ಜಾಸ್ತಿ ಆಗ್ತವೆ, ಅದನ್ನು ತಿಂತವೆ, ರೀಗಾರ್ಜಿಟೇಷನ್ ಆಗುತ್ತೆ, ಫಾಸ್ಟಾಗಿ ಪ್ರೊಸೆಸ್ ಆಗುತ್ತೆ ಅನ್ನೋದಕ್ಕೆ. ಅದು ಒಂದು ಕಡೆ ಯಾವುದು, ಅದು ಮತ್ತೆ ಮಣ್ಣನ್ನು ನಾವು ಫಲವತ್ತತೆ ಮಾಡೋಕ್ಕೆ ಆಯ್ದಕ್ಕೆ. ಇನ್ನೊಂದು ಕಡೆ ಅನಿಮಲ್ಸ್ ಇಟ್ಕೊಂಡ್ರೆ ನಮ್ಗೆ ಬೇಕಾಗಿದ್ದು ಪ್ರತಿನಿತ್ಯದ ಆದಾಯ. ಸೊ ಸಮಗ್ರ ಕೃಷಿಯಲ್ಲಿ 3 ಭಾಗ ಮಾಡ್ತೀವಿ. ಪ್ರತಿನಿತ್ಯ ಆದಾಯ ಬರಬೇಕು. ಪ್ರತಿನಿತ್ಯ ಆದಾಯ ಅಂದರೆ ಹಾಲು ಇಂಥವು ಮಾಡ್ಕೊಂಡ್ರೆ ಬರುತ್ತೆ, ಸೊಪ್ಪು ತರಕಾರಿ ಮಾಡ್ಕೋಬೇಕಾಗುತ್ತೆ ಅದರಲ್ಲಿ ಬರುತ್ತೆ. ನೆಕ್ಸ್ಟ್ ಮಧ್ಯಮ ಅವಧಿ ಆದಂದರೆ 4-5 ತಿಂಗಳು ಬೆಳೆ ಆಗ್ತಿರಲ್ವಾ, ಆ ಬೆಳೆಯಲ್ಲಿ ಬರುತ್ತೆ, ಇಲ್ಲ ತರಕಾರಿ ಹಾಕ್ತಿರ ಹೂವು ಹಾಕ್ತೀವಿ. ದೀರ್ಘಾವಧಿ ಆದಾಯ, ಈಗೇನು ಹೇಳ್ತಾ ಇದ್ವಿ, ಕೃಷಿ ಅರಣ್ಯ ಆಧಾರಿತ ಸಮಗ್ರ ಕೃಷಿ ಮಾಡಿ ಅಂತ ಹೇಳ್ತೀವಿ. ಕೃಷಿ ಅರಣ್ಯ ಅಂತ ಹೇಳಿದ್ರೆ ಈಗ ಯಾಕೆಂದ್ರೆ 33 ಭಾಗ ಒಟ್ಟು ಜಮೀನಲ್ಲಿ ಕಾಡಿರಬೇಕಿತ್ತು, ಮರಗಳಿರಬೇಕಿತ್ತು, ಇದಕ್ಕಾಗ್ತಿಲ್ಲ, ಇನ್ನು ಮುಂದೆನೂ ಕಷ್ಟ ಇದೆ. ಹಂಗಾಗಿ ನಾವು ಕೃಷಿ ಜಮೀನಿನಲ್ಲೇ ಕೃಷಿ ಅರಣ್ಯ ಆಧಾರಿತವಾಗಿ ಹೋಗಬೇಕಾಗುತ್ತೆ. ಹಂಗಂದ್ರೆ ಏನು, ಹೊಲದ ಸುತ್ತ ಆದರೂ ಮರ ಹಾಕ್ಲೇಬೇಕಾಗುತ್ತೆ. ಹೊಲದ ಸುತ್ತ ಅದು ಬಹು ಉಪಯೋಗ ಮರ ಆಗಿರಬೇಕು ಅಂತವ ಹಾಕ್ಬೋದು. ಅದ್ರ ಜೊತೆಗೆ ಈಗ ನೀರಿನ ಸಂರಕ್ಷಣೆ ಮಾಡಬೇಕು, ಮಣ್ಣು ಸಂರಕ್ಷಣೆ ಮಾಡಬೇಕಂದ್ರೆ ಬದುಗಳು ಹಾಕಿ ಅಂತ ಹೇಳ್ತೀವಿ. ಬದುನ ಮೊದಲಿಗೆ ಏನು ಹೇಳ್ತಾ ಇದ್ದೀವಿ, ಇಳಿಜಾರಿ ಗಡ್ಲಾಗಂತೇಳಿ ದಿಕ್ಕು ಹೇಳ್ತಲ್ಲ. ಈಗ ವೈಜ್ಞಾನಿಕವಾಗಿ ಬೆಳೆನೂ ಬೆಳಿಬೇಕು, ಅದಕ್ಕೂ ತೊಂದರೆ ಆಗಬಾರ್ದು, ಮರಕ್ಕೂ ತೊಂದರೆ ಆಗಬಾರ್ದು, ಎಲ್ಲಕ್ಕೂ ಚೆನ್ನಾಗಾಗಬೇಕಂದ್ರೆ ಆದಷ್ಟು ಬದುನ ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿ ಹಾಕಬೇಕು. ಆ ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿ ಹಾಕಿದ್ರೆ ಅದ್ರ ಮೇಲೆ ಆದಷ್ಟು ಮೇವಿಗೆ ಹಸಿರೆಲೆಗೆ ಸಿಗಂತ ಗೊಬ್ಬರಗಳ ಮರಗಳ ಹಾಕಿದ್ದೆ ಆದ್ರೆ, ಉದಾಹರಣೆಗೆ ಅಗಸೆ ಇರ್ಬೋದು, ಸುಬಾಬುಲ್ ಇರ್ಬೋದು, ಅಥವಾ ಆಲ್ವಾಣ ಇರ್ಬೋದು, ನುಗ್ಗೆ ಇರ್ಬೋದು, ಕ್ಯಾಲಿಯಾಂಡ್ರ ಇಂಥವ ಹಾಕಿದ್ದಾದ್ಮೇಲೆ ಆಕ್ಚುಲಿ ತಿಂಗಳಿಗೆ 1-2 ತಿಂಗಳಿಗೊಮ್ಮೆ ಕಟಾವು ಮಾಡ್ತಾ ಇರ್ಬೇಕು. ಸೊ 4 ಕಡೆಗೂ ಅಥವಾ ನಮ್ಮ ಮೆದೆ ಹತ್ರಕ್ಕೆ ಕಟಾವು ಮಾಡ್ತಾ ಇದ್ರೆ ಅದನ್ನು ನಾವು ದನಕ್ಕೆ ಮೇವಾಗಿ ಯೂಸ್ ಮಾಡ್ಬೋದು. ಯಾಕೆ ನನಗಿದೆ ಹೆಚ್ಚಿನ ಒತ್ತು ಕೊಡ್ತೀನಿ ಅಂತ ಹೇಳಿದ್ರೆ, ಅಗಸೆ, ಸುಬಾಬುಲ್ಲು, ಆಲ್ವಾಣ, ಮೋರಿಂಗ ಇವಿಗೆ ಹಾಕಿ ಕೊಡ್ತೀನಿ ಅಂತ ಹೇಳಿದ್ರೆ ಹೆಚ್ಚು ಪ್ರೋಟೀನ್ ಇದೆ, ಮಿನರಲ್ಸ್ ಇದೆ. ನಾವೀಗ ಹೆಚ್ಚಿಗೆ ಏನಾಗಿದೆ, ಹೆಚ್ಚಿನ ಜನ ಇದೆಯಲ್ಲ ಹಾಲಿಂದ ದುಡ್ಡು ಬರುತ್ತೆ ಅಂತೇಳಿ ಜನಕರು ಸಾಕಕ್ಕೆ ಹೋಗೋಡಲ್ಲ. ಅಲ್ಲಿ ಯೂಸಲ್ಲಿ ಏನು ಮಾಡ್ತಾರೆ, ನೇಪಿಯರ್ ರಸ್ತೆಗೆ ಚೆನ್ನಾಗಿ ಹೋಗೋದು, ಬರೀ ನೇಪಿಯರ್ ಹುಲ್ಲೊಂದೇ ಆಗ್ತದೆ. ಅದಾದಾಗ ಏನಾಗುತ್ತೆ, ಹುಲ್ಲು ಚೆನ್ನಾಗಿರುತ್ತೆ ತಿನ್ನುತ್ತೆ, ಆದರೆ ಅನಿಮಲ್ ಹೆಲ್ತ್ ಇರ್ತಲ್ಲ ನೀವು ನೋಡ್ಬೋದು, ಮೂಳೆ ಬಿಟ್ಕೊಂಡಿರ್ತವೆ. ಹುಲ್ಲೇನೋ ಹಸಿವುಲ್ ಜಾಸ್ತಿ ಆಗ್ತಾ ಇರ್ತಾರೆ, ಬಟ್ ಮೂಳೆ ಬಿಟ್ಕೊ, ಯಾಕೆಂದ್ರೆ ಸಗಣಿನಲ್ಲಿ ಕ್ಯಾಲ್ಸಿಯಂ ಹೋಗುತ್ತೆ, ಬರೀ ಹಸಿ ಹುಲ್ಲೆ ಅಂತೆಲ್ಲ ಹಾಕೋದು.
ಸೊ ಒಟ್ಟಾರೆ ನಾವು ದಿವಸಕ್ಕೆ ಒಂದು 300 ಕೆಜಿ ಅನಿಮಲ್ ಇತ್ತಂದ್ರೆ 40 ಅದರ ಕೆ ತೂಕದಲ್ಲಿ 40 ಭಾಗ ಕೊಡ್ತೀವಿ 40% ಅಂತ ಕೊಡ್ತೀವಿ ಸೊ 40 ಕೆಜಿ ಹುಲ್ಲು ಕೊಟ್ರೆ ಅದರಲ್ಲಿ ಒಂದು 25 ರಿಂದ 30 ಕೆಜಿ ಮಾತ್ರ ಹಸುವಿಲ್ ಕೊಡಬೇಕು ಇನ್ನೊಂದು 15 ರಿಂದ 20% ಒಣ ಹುಲ್ಲು ರಾತ್ರಿ ಟೈಮ್ ಕೊಡಬೇಕು ಇನ್ನೊಂದು 15 ರಿಂದ 20% ಆದಷ್ಟು ಪ್ರೋಟೀನ್ ಅಂತ ಮಿನರಲ್ಸ್ ಇರಂತಲ್ಲ ಅಗಸೆ ಅಂತ ಕೊಟ್ರೆ ನಾವು ಹೊರಗಡೆಯಿಂದ ಏನು ತರ್ತೀವಲ್ಲ ಭೂಸಾ ಹಿಂಡಿ ಕಾನ್ಸೆಂಟ್ರೇಟ್ ಅದನ್ನ ಕಡಿಮೆ ಮಾಡಬೇಕು ಸೋ ಅವಾಗ ಬ್ಯಾಲೆನ್ಸ್ ಡೈಟ್ ಆಗುತ್ತೆ ಅಗಸೆ ಸೋ ಇದನ್ನ ನಾರ್ತ್ ಕಡೆ ಹೆಚ್ಚಿಗೆ ಪಲ್ಯ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಚಗಚೆ ಅಂತಾರೆ ಕೆಲವರೆಲ್ಲ ಆಗಲ್ಲ ನಾರ್ತ್ ಕಡೆ ಬಂದ್ರೆ ಉತ್ತರ ಕರ್ನಾಟಕ ಕಡೆ ಆದ್ರೂ ಎಲೆ ತಿಂತಾರೆ ಬೀಜನೂ ಸಿಗುತ್ತೆ ಕಡ್ಡಿನೂ ಸಿಗುತ್ತೆ ಬೀಜನೇ ಹಾಕೊಂಡ್ರೆ ಸಾಕು ಏನು ನುಗ್ಗೆ ಅವೆಲ್ಲ ತಿಂತಾರೆ ನುಗ್ಗೆ ಕೂಡ ಸೊಪ್ಪು ಹಾಕೊಂಡು ಸೊಪ್ಪು ನಾವು ತಿನ್ನಬಾರ್ದು ದನಕ್ಕೆ ಹಾಕೊಂಡು ಸೊ ಇವೆಲ್ಲ ಹಾಕೊಂಡ್ರೆ ಹೊರಗಡೆ ನಾವೇನ್ ತರ್ತೀವಲ್ವ ಅದನ್ನ ಕಡಿಮೆ ಮಾಡ್ಬೋದು ಇತ್ತೀಚೆಗೆ ಏನಾಗ್ಬಿಟ್ಟಿ ಎಲ್ಲ ಕಡೆನೂ ಫ್ಯಾನ್ಸಿ ಯೂಟ್ಯೂಬ್ ಅಲ್ಲಿ ನೋಡೋದು ಬೇರೆ ಕಡೆ ನೋಡೋದು ಯಾರೋ ಒಬ್ಬರು ನೋಡೋರು ಅಂತ ಅಂದಿದ ತಕ್ಷಣ ಹೋಗೋದು ಪ್ಯಾಕೆಟ್ ತರೋದು ಖರ್ಚಾಗ ಸಮಗ್ರ ಕೃಷಿಯಲ್ಲಿ ಏನಂದ್ರೆ ಅಲ್ಲಿ ಏನನ್ನ ಬೇಕಾದ ಅನಿಮಲ್ ಗೆಿರಬಹುದು ನನಗೆ ಇರಬಹುದು ನನ್ನ ಮನೆಗೆ ಇರಬಹುದು ಆ ಮಣ್ಣಿಗೆ ಇಂಪ್ರೂವ್ ಆಗೋದು ಎಲ್ಲ ಅಲ್ಲೇ ಮಾಡಿ ಅಲ್ಲೇ ರೀಸೈಕಲ್ ಮಾಡ್ತಾರೆ ರೀಸೈಕಲ್ ಹೌದು ಹೌದು ಅಲ್ಲಿ ಏನು ಬರ್ತಲ್ಲ ಬಂದಿದ್ದು ಉತ್ಪನ್ನ ಧಾನ್ಯ ನಮಗೆ ಎಷ್ಟು ಬೇಕು ಅಷ್ಟು ಆಗಬೇಕು ಎಕ್ಸಸ್ ಧಾನ್ಯ ಮಾರಬೇಕು ಅದರಿಂದ ಏನು ಹುಲ್ಲು ಗಿಲ್ಲು ಬರ್ತದೆ ದನಕ್ಕೆ ಹಾಕಬೇಕು ದನಕ್ಕೆ ಬಂದ ದನದಿಂದ ಬಂದಿರತಕ್ಕಂತ ಸಗಣಿ ಗೊಬ್ಬರ ಎಲ್ಲ ಒಂದು ಕಡೆ ಕ್ರೋಡೀಕರಿಸಿ ವೈಜ್ಞಾನಿಕವಾಗಿ ಒಂದಕ್ಕೊಂದು ಪೂರಕವಾಗಿ ಬಳಸ್ಕೋಬೇಕು ಅಂತ ಸೊ ಈ ರೂಪದಲ್ಲಿ ಮಾಡಿದರೆ ಅದು ಒಂದು ಕಡೆ ಆಯಿತು ನಾನು ಹೇಳಿದೆ ನೋಡಿ ಇಲ್ಲಿ ಬಂದಾಗ ಘಟಕಗಳು ಹೇಳೋದಾದರೆ ಮಸ್ಟ್ ಅಂಡ್ ಶುಡ್ ಬೆಳೆ ಪದ್ಧತಿ ಬಂದಾಗ ಏಕದಳ ಇರಬೇಕು ದ್ವಿದಳ ಇರಬೇಕು ಎಣ್ಣೆ ಕಾಳುಗಳಿರಬೇಕು ಮತ್ತು ನಮಗೆ ವಾಣಿಜ್ಯ ಬೆಳೆನೂ ಇರಬೇಕು ಇದು ಅಗ್ರಿಕಲ್ಚರ್ ಕ್ರಾಪ್ಸ್ ಅಂತ ಹೇಳಿ ಕರಿತೀವಿ ಕೃಷಿ ಬೆಳೆಗಳು ಅದ್ರ ಜೊತೆಗೆ ತೋಟಗಾರಿಕೆ ಬೆಳೆಗಳಲ್ಲಿ ಬಂದಾಗ ಹೂವಿನ ಬೆಳೆನೂ ಇರಬೇಕು ವೆಜಿಟೇಬಲ್ಸ್ ಇರಬೇಕು ತರಕಾರಿ ಬೆಳೆಗಳು ಹೂವು ಹಣ್ಣಿನ ಬೆಳೆ ಇರಬೇಕು ಅದರ ಜೊತೆಗೆ ನೋಡಿ ಕೃಷಿ ಅರಣ್ಯ ಮರಗಳಿರಬೇಕು ಕೃಷಿ ಅರಣ್ಯ ಮರ ಅಂತ ಬಂದಾಗ ಅದ್ರಾಗ ಆದಷ್ಟು ನಮ್ಮ ಕಡೆ ಫಾಸ್ಟಾಗಿ ಬೆಳೆಯಂಥವು ಆದಷ್ಟು ನೀಳವಾಗಿ ಬೆಳೆಯಂಥವು ಮಲ್ಟಿಪರ್ಪಸ್ ಅಂತ ಹೇಳ್ತೀವಿ ಏನು ಉದಾಹರಣೆಗೆ ನಾನು ಹೇಳಿದೆ ಇವಾಗ ನೋಡಿ ಅದು ಹಾಕಿದ್ರೆ ನೀವು ಅಗಸೆ ಹಾಕಿದರೆ ಬಂಡು ಏನು ಬೋಧನ ಸ್ಟ್ರೆಂತ್ವಾಗಿರುತ್ತೆ ಮಣ್ಣು ಕೊಚ್ಚಣೆ ಮಾಡ್ದಂಗಿರುತ್ತೆ ಯಥೇಚ್ಛವಾಗಿ 78-79 ಭಾಗ ನಮಗೆ ವಾತಾವರಣದಲ್ಲಿ ಸಾರ್ವಜನಿಕ ಯೂರಿಯಾ ಅಂತ ನಾವೇನು ಮಾತಾಡ್ತೀವಿ ನೈಟ್ರೋಜನ್ ಅದು ಅಲ್ಲಿ ಯಥೇಚ್ಛವಾಗಿ ಸಿಗುತ್ತೆ ನೋಡಿ ಅದನ್ನ ಹೀರ್ಕೊಂಡು ಮಣ್ಣಿಗೆ ಬಿಡುತ್ತೆ ನೋಡಿ ಒಂದು ಬೆಳೆಯಿಂದ ಇನ್ನೊಂದು ಬೆಳೆಗೆ ಏನಾದರೂ ರೋಗ ಬಂದಿರೋ ಹೊರಗೆ ಹೋಗಿದಾಗ ತಡೆಗಟ್ಟಾಗೆ ತಡೆಗಡಿಯಾಗಿ ಹಾಕಿ ಮಾಡುತ್ತೆ ಸೊಪ್ಪು ಯಥೇಚ್ಛವಾಗಿ ಹಸಿರು ವರ್ಷ ಪೂರ್ತಿ ಸಿಗ್ತಾ ಇರುತ್ತೆ ಆ ಸೊಪ್ಪನ್ನ ದನಕ್ಕೆ ಹಾಕ್ಬೋದು ಹಸಿರೆಲೆ ಗೊಬ್ಬರ ಮಾಡ್ಕೊಳಕ್ಕಾಗ ಸೊ ಹಸಿರೆಲೆ ಗೊಬ್ಬರ ಇವೆಲ್ಲ ಮಾಡ್ಕೊಂಡು ನಾವು ಗೊಬ್ಬರ ಜಾಸ್ತಿ ಮಾಡ್ಕೊಂಡಾಗ ಆಟೋಮೆಟಿಕ್ ಸಾವಯವ ಪದಾರ್ಥನ ಮಣ್ಣಿಗೆ ಹಾಕ್ಬೋದಾ ಸೊ ಇವು ಬೆಳೆ ಪದ್ಧತಿಗಳ ಜೊತೆಗೆ ಎಲ್ಲೆಲ್ಲಿ ಸಾಧ್ಯತೆ ಇದೆಯೋ ಈಗ ಹೇಳಬೇಕಂದ್ರೆ ಇಷ್ಟೆಲ್ಲ ಹೇಳಿದ್ರು ನಮಗೆ ಹೆಚ್ಚಿಗೆ ಈಗ ಆದಾಯ ಕೊಡ್ತಕ್ಕಂಥದ್ದು ರೇಷ್ಮೆ ಕೃಷಿ ಮೊದಲಿಗೆ ರೇಷ್ಮೆ ಕೃಷಿ ಎರಡನೇದಾಗಿ ಬಂದಾಗ ವೆಜಿಟೇಬಲ್ಸ್ ತರಕಾರಿ ಬೆಳೆ ಆ ತರಕಾರಿ ಬೆಳೆಗಳಲ್ಲೂ ಹೇಗೆ ನಾವು ಬೆಳಿಬೇಕಾದ್ರೆ ಹಂತಂತವಾಗಿ ಆಗಬೇಕು ಉದಾಹರಣೆಗೆ ನಾನು ಟೊಮ್ಯಾಟೊ ಬೆಳಿಬೇಕಂದ್ರೆ ಒಂದೇ ಟೈಮ್ ತಗೊಂಡೋಗಿ ಒಂದು ಎಕರೆಗೆ ಹಾಕೋದಲ್ಲ ಅದನ್ನು ಕಡೆ ಪಕ್ಷ ಅಟ್ಲೀಸ್ಟ್ ಒಂದು 2-3 ಭಾಗ ಮಾಡ್ಕೊಳ್ಳಿ ಒಂದೊಂದು ತಿಂಗಳ ಬಿಟ್ಟು ಒಂದೊಂದು ಭಾಗಕ್ಕೆ ಹಾಕೊಳ್ಳಿ 20 ಗುಂಟೆಗೆ ಈಗ ಹಾಕಿದರೆ ಇನ್ನೊಂದು 15 ದಿವಸ ಅಥವಾ ಒಂದು ತಿಂಗಳ ಬಿಟ್ಟು ಇನ್ನೊಂದು 20 ಗುಂಟೆಗೆ ಹಾಕಿದರೆ ಟೊಮ್ಯಾಟೊ ಬೆಳೆ ಒಂದು ಕುಸಿತ ಆದರೂ ಇನ್ನೊಂದರಲ್ಲಿ ನಮಗೆ ಮೇಕಪ್